ಸ್ನೇಹಿತರೆ ನಮಸ್ಕಾರ. ವಯಾಲಿಕಾಲ್ನಲ್ಲಿ ಮಹಾಲಕ್ಷ್ಮಿ ಎನ್ನುವ ಯುವತಿಯನ್ನ 50 ತುಂಡುಗಳನ್ನಾಗಿ ಮಾಡಿ ಫ್ರಿಡ್ಜ್ಗೆ ತುಂಬಿದ್ದಂತ ಘೋರ ಘಟನೆ ನಿಮ್ಗೆಲ್ಲ ಗೊತ್ತಿರುವಂತದ್ದೇ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಅಪ್ಡೇಟ್ ಈಗ ಸಿಕ್ಕಿದೆ. ಆಕೆಯನ್ನ ಕೊಲೆ ಮಾಡಿದಂತ ಶಂಕಿತ ಆರೋಪಿ ಏನು ಈ ರಂಜನ್ ಮುಕ್ತಿರೋ ಇದ್ದ, ಆತನನ್ನು ಹುಡ್ಕೊಂಡು ಪೊಲೀಸರು ಒಡಿಶಾಗೆ ಹೋಗಿದ್ರು. ಒಡಿಶಾಗೆ ಹೋಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಹುಡುಕಾಟ ನಡೆಸಿದಂತ ಬಳಿಕ ಫೈನಲಿ ಈ ರಂಜನ್ ಮುಕ್ತಿ ರಾಯ್ ಏನು ಶಂಕಿತ ಆರೋಪಿ, ಈತನೇ ಇವತ್ತು ಕೆಲಸವನ್ನ ಮಾಡಿರೋದು ಅಂತ ಗೊತ್ತಾಯ್ತಲ್ಲ. ಸೊ ಆತನನ್ನು ಹುಡ್ಕೊಂಡು ಹೋದಾಗ ಆತ ಒಡಿಶಾದಲ್ಲಿ ಮರವೊಂದಕ್ಕೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. ಎಸ್, ನಗರದ ಮಲ್ಲೇಶ್ವರದ ಬಟ್ಟೇಶ್ವರ್ನಲ್ಲಿ ಮಹಾಲಕ್ಷ್ಮಿ ಜೊತೆ ಈತ ಕೆಲಸ ಮಾಡಿಕೊಂಡಿದ್ದ. ಅಲ್ಲೇ ಕೆಲಸ ಮಾಡ್ತಿದ್ದಂತ ಈ ಟೀಮ್ ಹೆಡ್ ಅಂತ ಹೇಳಲಾಗ್ತಿದೆ ಈತ ಮುಕ್ತಿ ರಂಜನ್ ರಾಯ್, ಆತನ ಪರಿಚಯವಾಗಿತ್ತು, ಇಬ್ರು ಕೂಡ ಪ್ರೀತಿಸ್ತಾ ಇದ್ರು. ಈ ಮಧ್ಯೆ ಮಹಾಲಕ್ಷ್ಮಿಗೆ ಈ ಸೆಲ್ಲುನ್ನ ಯುವಕ ಅಶ್ರಫ್ ಇದ್ನಲ್ಲ, ಸೊ ಆತನ ಪರಿಚಯ ಆಗಿದೆ, ಇಬ್ರೂ ಕೂಡ ಆತ್ಮೀಯವಾಗಿದ್ದಾರೆ. ಆ ಯುವಕ ಮಹಾಲಕ್ಷ್ಮಿ ಅವ್ರನ್ನ ಕೆಲಸದಿಂದ ಅಲ್ಲಿಗೆ ಡ್ರಾಪ್ ಮಾಡೋದು, ಪಿಕಪ್ ಮಾಡೋದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದ. ಇದರಿಂದ ಸಿಟ್ಟಿಗೆದ್ದಿದ್ದಂತ ರಂಜನ್ ಕೊಲೆಗೆ ಸಂಚು ಮಾಡಿದ್ದ ಅಂತ ಗೊತ್ತಾಗಿದೆ. ಮಹಾಲಕ್ಷ್ಮಿ ಅನ್ನು ಮುಗಿಸ್ಬೇಕು ಅಂತ ಈತ ಪ್ಲಾನ್ ಮಾಡಿದ್ದ. ಆಕ್ಸ್ಟ್ರಾ ಬ್ಲೇಡ್ನಿಂದ ದೇಹವನ್ನು 50 ತುಂಡುಗಳನ್ನಾಗಿ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ. ಆಮೇಲೆ ರೈಲಿನ ಮೂಲಕ ಒಡಿಶಾದ ಭದ್ರಕ್ ಜಿಲ್ಲೆಯ ಭುನಿಪುರಕ್ಕೆ ಹೋಗಿದ್ದ. ಸೊ ಅಲ್ಲಿಂದ ತನ್ನ ಸಹೋದರನಿಗೆ ಕರೆ ಮಾಡಿದ್ದ, ಈ ರೀತಿಯಾಗಿ ಆಗಿದೆ, ನನ್ನ ಪೊಲೀಸರು ಹುಡುಕ್ಬೋದು, ಯಾರಿಗೂ ಕೂಡ ವಿಷಯ ತಿಳಿಸ್ಬೇಡ ಅಂತ. ಆತ ಆಕೆಯನ್ನ ಮುಗಿಸಿ ಭುನಿಪುರದ ಮನೆಯಲ್ಲೇ ಇದ್ದ. ಕೃತ್ಯ ಎಸಗಿದ್ದ ಬಗ್ಗೆ ಮನೆಯವರಿಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಆದರೆ ಕರ್ನಾಟಕದ ಪೊಲೀಸರು ಹುಡುಕಾಟ ನಡೆಸುತ್ತಿರುವ ಮಾಹಿತಿಯನ್ನ ತಿಳಿದು ಮಂಗಳವಾರ ಮಧ್ಯಾಹ್ನ ಸ್ಮಶಾನಕ್ಕೆ ಹೋಗಿ ಅಲ್ಲಿನ ಮರಕ್ಕೆ ನೇಣು ಬಿಗಿದುಕೊಂಡು ತನ್ನ ಜೀವನವನ್ನು ಅಂತ್ಯ ಮಾಡಿಕೊಂಡಿದ್ದಾರೆ ಅಂತ ಮೂಲಗಳು ತಿಳಿಸ್ತಾ ಇವೆ. ಈ ಸಂಬಂಧ ದುಸರಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಆರೋಪಿ ಆತ್ಮಹತ್ಯೆ ಮಾಡಿಕೊಂಡ ಮಾಹಿತಿಯನ್ನ ದುಸರಿ ಪೊಲೀಸರು ಬೆಂಗಳೂರಿನ ಪೊಲೀಸರಿಗೆ ಮಾಹಿತಿ ನೀಡಿದರು. ಮುಕ್ತಿ ರಂಜನ್ ಬಳಸ್ತಾ ಇದ್ದಂತ ಲ್ಯಾಪ್ಟಾಪ್ ಅನ್ನ ಸದ್ಯಕ್ಕೆ ಜಪ್ತಿ ಮಾಡಲಾಗಿದೆ. ಅದರಲ್ಲಿ ಒಂದಷ್ಟು ಫೋಟೋ, ಒಂದಷ್ಟು ವಿಡಿಯೋಗಳು ಇವೆ ಅಂತ ಈಗ ಮಾಹಿತಿ ಸಿಗ್ತಾ ಇದೆ. ಹೆಬ್ಬಗೋಡಿಯಲ್ಲಿ ಸಹೋದರನ ಜೊತೆ ಈತ ವಾಸವಾಗಿದ್ದ. ಮುಕ್ತಿ ರಂಜನ್ ರಾಯ್ ಇವರ ಟೀಮ್ನ ಲೀಡರ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಬಟ್ಟೆ ಶೋರೂಮ್ನಲ್ಲಿ ಏನು ಕೆಲಸ ಮಾಡ್ತಿದ್ರಲ್ಲ ಆ ಒಂದು ಸ್ಟಾಫ್ಗಳ ಲೀಡರ್ ಈತ ಅಂತ ಗೊತ್ತಾಗಿದೆ. ಆತ ಇನ್ಚಾರ್ಜ್ ಅನ್ನೋದು ಗೊತ್ತಾಗಿದೆ. ಈ ಒಂದು ಕೆಲಸ ಮಾಡಿದ್ಮೇಲೆ ಸಹೋದರನಿಗೆ ಕರೆ ಮಾಡಿ, ಮಹಾಲಕ್ಷ್ಮಿ ಈ ರೀತಿ ಆಗಿದೆ, ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ, ಊರಿಗೆ ಹೋಗ್ತಾ ಇದ್ದೀನಿ, ಸೊ ಯಾರಿಗೂ ಕೂಡ ವಿಷಯ ಹೇಳಬೇಡ ಅಂತ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದ. ಫೋನ್ ಬಳಸದೆ ಒಡಿಶಾದಲ್ಲಿ ಓಡಾಡ್ತಿದ್ದ ಅಂತ ಮೂಲಗಳು ತಿಳಿಸಿವೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಮುಕ್ತಿ ರಂಜನ್ ಕೈವಾಡ ಸ್ಪಷ್ಟವಾಗ್ತಿದ್ದಂತೆಯೇ ಆತನ ಸಹೋದರನನ್ನ ವಯಾಲಿಕಾವಲ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆರೋಪಿ ಪತ್ತೆಗೆ ಕೇಂದ್ರ ವಿಭಾಗದ ಪೊಲೀಸರು 6 ವಿಶೇಷ ತಂಡಗಳನ್ನು ರಚಿಸಿದರು. 3 ತಂಡಗಳು ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಳೆದ 2 ದಿನಗಳಿಂದ ಬೀಡು ಬಿಟ್ಟು ಹುಡುಕಾಟ ನಡೆಸ್ತಾ ಇದ್ವು. ಇನ್ನು ಮದುವೆಗೂ ಮೊದಲು ಮಹಾಲಕ್ಷ್ಮಿ ಅವರ ತಂದೆ ತಾಯಿ ಜೊತೆಗೆ ಆಕೆ ನೆಲಮಂಗಲದಲ್ಲಿ ನೆನೆಸಿದ್ಲು. ಹೇಮಂತ್ ದಾಸ್ ಅವರ ಜೊತೆ 6 ವರ್ಷಗಳ ಹಿಂದೆ ಮದುವೆ ಕೂಡ ಆಗಿತ್ತು. ಈ ದಂಪತಿಗೆ 4 ವರ್ಷದ ಒಂದು ಹೆಣ್ಣು ಮಗು ಕೂಡ ಇತ್ತು. ಪತಿ ಪತ್ನಿಯ ನಡುವೆ ಒಂದಷ್ಟು ವೈಮನಸ್ಸು ಉಂಟಾಗಿ ಪ್ರತ್ಯೇಕವಾಗಿ ಈಕೆ ವಾಸ ಮಾಡೋಕೆ ನಿರ್ಧಾರ ಮಾಡಿದ್ಲು. 2023 ಅಕ್ಟೋಬರ್ನಲ್ಲಿ ಮಹಾಲಕ್ಷ್ಮಿ ವಯಾಲಿಕಾವಲ್ನ ಬಸಪ್ಪ ಗಾರ್ಡನ್ನ ಪೈಪ್ಲೈನ್ ರಸ್ತೆಯಲ್ಲಿ ಬಾಡಿಗೆ ಮನೆಯಲ್ಲಿ ಒಂಟಿಯಾಗಿ ಜೀವನ ಸಾಗಿಸ್ತಾ ಇದ್ಲು. ಹೇಮಂತ್ ದಾಸ್ ಅವರು ನೆಲಮಂಗಲದಲ್ಲಿ ಮೊಬೈಲ್ ಫೋನ್ ಬಿಡಿಭಾಗಗಳ ಮಾರಾಟವನ್ನು ಮುಂದುವರಿಸ್ತಾ ಇದ್ರು. ಮಗುವನ್ನು ಕೂಡ ಹೇಮಂತ್ ಅವರೇ ಸಾಕ್ತಾ ಇದ್ರು. ಈ ಮಧ್ಯೆ ಈ ಮಹಾಲಕ್ಷ್ಮಿ ಮಲ್ಲೇಶ್ವರಂ ಬಟ್ಟೇಶ್ವರಂನಲ್ಲಿ ಕೆಲಸಕ್ಕೆ ಸೇರಿಕೊಂಡು ಆಗ ಈ ಆರೋಪಿಯ ಪರಿಚಯ ಆಗಿತ್ತು ಅಂತ ಮೂಲಗಳು ತಿಳಿಸ್ತಾ ಇವೆ. ಇನ್ನು ಈ ಘಟನೆ ಒಬ್ಬನಿಂದನೇ ಆಗಿಲ್ಲ ಅನ್ನೋದು ಕೂಡ ಈಗ FSL ತಜ್ಞರು ಏನವರ ಶೋಧದಲ್ಲಿ ತಿಳಿಸಿರುವಂತಹ ವಿಚಾರ. ಒಂದಷ್ಟು ಬೇರೆ ಫಿಂಗರ್ ಪ್ರಿಂಟ್ಗಳು ಕೂಡ ಪತ್ತೆಯಾಗಿದೆ. ಹಾಗಾಗಿ ಇದರಲ್ಲಿ ಹಲವರು ಭಾಗಿಯಾಗಿರುವಂತಹ ಶಂಕೆ ಕೂಡ ಇದೆ. ಇದು ಈ ಕೇಸ್ಗೆ ಸಂಬಂಧಪಟ್ಟಾಗಿ ಈ ಕ್ಷಣದ ಅಪ್ಡೇಟ್. ನಮಸ್ಕಾರ.